ಹೆಚ್ಚಾಗಿ ನಾವು ಈಗ ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಈ ಕಾಫಿ ಡೇ, ಕಾಫಿ ಶಾಪ್ಸ್ ಇಂಥದ್ದೆಲ್ಲ ತುಂಬ ಬರ್ತಾ ಇದೆ. ಸೊ ಬೆವರೇಜಸ್ ಅಂತ ಹೇಳ್ತೇವೆ, ಟೀ, ಕಾಫಿ ಇದೆಲ್ಲ ಇಲ್ಲದೆ ಮನುಷ್ಯರಿಗೆ ಒಂದು ಡೇ ಸ್ಟಾರ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಸೊ ವಿದೌಟ್ ದ ಅರೋಮಾ ಆಫ್ ಅ ಬೆಡ್ ಟೀ ಆರ್ ಅ ಕಾಫಿ, ಎದ್ದ ಕೂಡಲೇ ಒಂದು ಟೀ ಬೇಕೇ ಬೇಕು, ಅದೊಂದು ಎನರ್ಜೈಸರ್ ಥರ ಆಗಿದೆ. ಸೊ ಹೆಚ್ಚಿನವರ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಕಪ್ ಟೀ ನೀವು ಕುಡಿದ್ರಿ ಅಂತ ಹೇಳಿದರೆ ಒಂದು ವೆಹಿಕಲಿಗೆ ಪೆಟ್ರೋಲ್ ಹಾಕಿದಾಗೆ ಅಂತ, ಅದು ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ ಹೇಳ್ತಾರೆ. ಈಗ ನಾವು ಇಲ್ಲಿ ನಮ್ಮಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟಿಗೆ ಕೆಲವರು ಬರುವಾಗ ನಾವು ಹೇಳ್ತೇವೆ ಈ ಚಿಕಿತ್ಸೆ ಮಾಡುವಾಗ ಇದನ್ನು ನಿಲ್ಲಿಸಬೇಕು ಅಂತೇಳಿ. ಇಲ್ಲ ಡಾಕ್ಟ್ರೆ, ನನಗೆ ಟೀ ಕುಡಿದೇ ಇದ್ದರೆ ತುಂಬ ತಲೆನೋವು ಬರುತ್ತೆ, ನಂಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಎಡಿಕ್ಷನ್ ಆಗಿಬಿಟ್ಟಿದೆ. ಟೀ ಕಾಫಿ ಕುಡಿಬಾರ್ದು ಅಂತ ಹೇಳೋದಲ್ಲ, ಬಟ್ ಇಟ್ ಶುಡ್ ನಾಟ್ ಬಿ ಎನ್ ಎಡಿಕ್ಷನ್. ಹಿಂದಿನ ಕಾಲದಲ್ಲಿ ಟೀ ಕಾಫಿ ಅಂತ ಹೇಳುವ ಸಂಪ್ರದಾಯವೇ ಇರಲಿಲ್ಲ. ಕುಡಿತಿದ್ರು ಹೇಗೆ, ಒಂದು ಬೆಲ್ಲದ ಟೀ ಕಾಫಿನೋ ಅಂತ. ಹೆಚ್ಚಾಗಿ ಕಾಫಿ ಮಾಡುವ ಇದು ಏನಿತ್ತು, ಈಗ ಎಲ್ಲ ಇನ್ಸ್ಟೆಂಟ್ ಆಗಿಬಿಟ್ಟಿದೆ ಅಲ್ವಾ. ನೀವು 1 ಮಿನಿಟಲ್ಲಿ ಕಾಫಿ ಮಾಡಿ, 1 ಮಿನಿಟಲ್ಲಿ ಮ್ಯಾಗಿ, ಎವ್ರಿಥಿಂಗ್ ಈಸ್ ಇನ್ಸ್ಟೆಂಟ್ ಆಗಿದೆ. ಇನ್ಸ್ಟೆಂಟ್ ಆದಷ್ಟು ಎಷ್ಟು ನೀವು ಸುಲಭ ಮಾಡ್ತಿರೋ ಒಂದು ಪ್ರಿಪ್ರೇಷನ್, ಅದನ್ನು ಕುಡಿಯುವ ಫ್ರೀಕ್ವೆನ್ಸಿನೂ ಜಾಸ್ತಿ ಆಗಿದೆ. ಈಗ ಕೆಲವರು ನಾವು ನೋಡಿದ್ದೇವೆ ಸ್ವಲ್ಪ ಇಲೈಟ್ ಕ್ಲಾಸ್ ವೈಟ್ ಕಾಲರ್ಡ್ ಜಾಬಲ್ಲಿ ಅವರ, ಅದು ಸರ್ ಅದು ನನ್ನ ಜಾಬಿಗೆ ಅದು ಹಾಗೆ ಇದೆ ಸರ್, ಒಂದು ದಿವಸದಲ್ಲಿ ನಾನು 10 ಮೀಟಿಂಗ್ ಮಾಡುವಾಗ ಮಿನಿಮಮ್ ಒಂದು 10 to 12 ಕಪ್ ಆಫ್ ಟೀ ಆರ್ ಕಾಫಿ ಕುಡಿಲೇಬೇಕು, ಐ ಹ್ಯಾವ್ ಟು ಅಂತೇಳಿ. ಅದು ಎಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ತುಂಬಾ ಅದು. ಹೆಚ್ಚಾಗಿ ನಾವು ಏನು ಹೇಳ್ತೇವೆ ಅಂದರೆ, ಬೆಳಿಗ್ಗೆ ಎದ್ದ ಕೂಡಲೇ ನೀವು ಕಾಫಿ ಕುಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಡೈಜೆಸ್ಟಿವ್ ಜ್ಯೂಸಸ್ ಇಡೀ ದಿನ ನಿಮ್ಮ ಮಲ್ಕೊಂಡಾಗ ಅಟ್ಲೀಸ್ಟ್ ಒಂದು 5-6 ಗಂಟೆ ನೀವು ಮಲಗಿರ್ತೀರಾ. ಸೊ ದ ಹೋಲ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಅಂಡರ್ ರೆಸ್ಟ್, ಆ್ಯಂಡ್ ನಿಮ್ಮ ಈ ಡೈಜೆಸ್ಟಿವ್ ಜ್ಯೂಸಸ್ ತುಂಬ ಸೆನ್ಸಿಟಿವ್ ಇರುತ್ತೆ. ಬೆಳಿಗ್ಗೆ ನೀವು ಫಸ್ಟೇ ನೀವು ಈ ಇದು ಹಾಕಿದರೆ, ಟೀ ಅಥವಾ ಕಾಫಿ ಹಾಕಿದರೆ, ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮೇಲೆ ಇನ್ನೊಂದಿಷ್ಟು ಆ್ಯಸಿಡ್ ಹಾಕಿದಾಗೆ ಅಂತ ಹೇಳ್ತೇವೆ, ನಿಮಗೆ ಹೊಟ್ಟೆ ಹಸಿವೆ ಕಂಪ್ಲೀಟ್ ನಿಂತು ಹೋಗುತ್ತೆ. ನೀವು ಒಂದು ಕಪ್ ಟೀ ಕುಡಿದ್ರಿ ಅಂತ ಹೇಳಿದ್ರೆ, ಹೆಚ್ಚಾಗಿ ನಾವು ಹೌಸ್ ವೈಫ್ಸಿಗೆ ನೋಡ್ತೇವೆ, ಎಲ್ಲ ಕೆಲಸ ಆದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡ್ತೇವೆ ಅಂತ. ಅದು ಒಂದು ಕಪ್ ಕಾಫಿ ಕುಡಿದ್ರೆ ಡಾಕ್ಟ್ರೆ 10 ಗಂಟೆವರೆಗೆ ನಾನು ನನ್ನ ಗಾಡಿ ಎಳಿಬೋದು ಅಂತ. ಅವಾಗ ಏನಾಯಿತು, ಹೊಟ್ಟೆ ಹಸಿವೆ ಅನ್ನೋದು ಹೊಡಿತಾ ಇದೆ ಅಂತಾಯಿತು. 1 ಕಪ್ ಆಫ್ ಟೀ ಆರ್ ಕಾಫಿ ಈಸ್ ಕಿಲ್ಲಿಂಗ್ ಯುವರ್ ಡೈಜೆಷನ್ ಪ್ರೋಸೆಸ್. ಸೊ ಬೆಡ್ ಟೀ ಆರ್ ಕಾಫಿ ನಾಟ್ ಗುಡ್, ಕುಡಿಲೇಬೇಡಿ ಅಂತ ಹೇಳೋದಲ್ಲ. ಬ್ರೇಕ್ಫಾಸ್ಟ್ ಒಟ್ಟಿಗೆ, ನಮ್ಮ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಏನಿದೆ ಅದರೊಟ್ಟಿಗೆ 1 ಕಪ್ ಆಫ್ ಟೀ. ಇಟ್ ಶುಡ್ ಬಿ 1 ಕಪ್ ಆಫ್ ಟೀ, ನಾಟ್ 1 ಮಗ್. ದೊಡ್ಡ ಮಗ್ಗಲ್ಲಿ ಕುಡಿತಾರೆ, 500 ml ಟೀ ಕುಡಿಯೋದು. ಶುಡ್ ನಾಟ್ ಬಿ ಅ ಮಗ್. ಅದಕ್ಕೆ ಪ್ರಾಬಬ್ಲಿ ಆ ಕೆ ಟಿ ಕಾನ್ಸೆಪ್ಟ್ ಅಂತ ಬಂದದ್ದು ಅದರಿಂದನೇ ಇರಬೇಕು. ಫ್ರೀಕ್ವೆಂಟ್ಲಿ ನೀವು ಕುಡಿತೀರಾ, ಸೊ ಒಂದೊಂದು ಶಾರ್ಟ್ ಥರ, 1 ಶಾಟ್ 30 ml 50 ml ಥರ ಕುಡಿಬೇಕು ಅಂತ ಹೇಳಿ. ಸೊ 1 ಕಪ್ ಆಫ್ ಟೀ ವಿತ್ ಬ್ರೇಕ್ಫಾಸ್ಟ್ ಈಸ್ ಓಕೆ. ಮಿಡ್ಲಲ್ಲಿ ಏನಾದರೂ ನಿಮ್ಗೆ ಸ್ವಲ್ಪ ಕೆಲವರಿಗಿದೆ 11 ಗಂಟೆಗೆ ಊಟಕ್ಕಿಂತ ಮುಂಚೆ 1 ಕಪ್ ಆಫ್ ಟೀ, ಸೊ ಇನ್ ಅ ಡೇ 1 or 2 cups ಆಫ್ ಟೀ ಆರ್ ಕಾಫಿ ವಿತ್ ಫುಡ್ ಈಸ್ ಓಕೆ. ಬಟ್ ಅದು ಇಲ್ಲದೇ ಇದ್ದರೆ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತ ಮಾಡಬಾರ್ದು. ಯಾಕಂದರೆ ಹಿಂದಿನ ಕಾಲದಲ್ಲಿ ಅವರು ಕಾಫಿ ಮಾಡುವಾಗ ಬೆಲ್ಲದ ಕಾಫಿ ಅಂತ ಮಾಡ್ತಾಯಿದ್ರು. ಮತ್ತು ಈ ಕಾಫಿ ಪೌಡರ್ ಇನ್ಸ್ಟೆಂಟ್ ಆಗಿರಲಿಲ್ಲ. ಈಗ ಬೇರೆ ಬೇರೆ ಟ್ರೆಂಡ್ ಬಂದಿದೆಯಲ್ವಾ, ಸೊ ಅರೋಮಾ ಆಫ್ ಟೀ ಅಂತೆಲ್ಲ ತೋರಿಸ್ತಾರೆ. 1 ಮಿನಿಟಲ್ಲಿ ಈವನ್ 10-year-old ಬಾಯ್ ಕ್ಯಾನ್ ಮೇಕ್ ಅ ಕಾಫಿ ಅಂತ ತೋರಿಸ್ತಾರೆ. ಸೊ ಇನ್ಸ್ಟೆಂಟ್ ಕಾಫಿಯಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ದ ಚಿಕೋರಿ ಕಂಟೆಂಟ್ ಈಸ್ ಮೋರ್, ವಿಚ್ ಗಿವ್ಸ್ ದ ಫ್ಲೇವರ್ ಇನ್ ಅ ಕಾಫಿ, ಈಸ್ ನಾಟ್ ದ ಕಾಫಿ ಬೀನ್ಸ್. ಕಾಫಿ ಬೀನ್ಸ್ ತುಂಬ ಕಹಿ. ಒರಿಜಿನಲ್ ನೀವು ಕಾಫಿ ಪೌಡರ್ ಎಲ್ಲಾದರೂ ಹೋಗಿ ಪರ್ಚೇಸ್ ಮಾಡಿ ಬಂದರೆ ದಟ್ ಕಾಫಿ ಈಸ್ ಹಾರ್ಮ್ಲೆಸ್, ಬಟ್ ಇಟ್ ಡಸಂಟ್ ಟೇಸ್ಟ್ ಲೈಕ್ ಯುವರ್ ಕಾಫಿ. ನಾವು ವೇರ್ ದ ಕಾಫಿ ಫ್ಲೇವರ್ ಇಸ್ ಗಾಟ್, ಈ ಚಿಕೋರಿ ಅಂತ ಹೇಳಿ ಆ್ಯಡ್ ಮಾಡ್ತಾರೆ ಅದರಲ್ಲಿ. ಸೊ ಅದರಿಂದ ನಿಮಗೆ ಅರೋಮಾ ಜಾಸ್ತಿ, ಬಟ್ ಹಾರ್ಮ್ ಅಷ್ಟೇ ಇದೆ. ಸೊ ಕಾಫಿಯೆಲ್ಲ ಮಾಡುವಾಗ ಈ ಹಳೆ ಕಾಲದ್ದು ಕಾಫಿ ಬೀನ್ಸಿದ್ದು ಕಾಫಿ ಸಿಕ್ಕರೆ ನೀವು ಬೆಲ್ಲದಲ್ಲಿ ಅದನ್ನು ಕುದಿಸಿ ನಂತರ ಹಾಲನ್ನು ಹಾಕಿ ಸೇವನೆ ಮಾಡಿದರೆ ಇಟ್ ಈಸ್ ಅ ಲಿಟ್ಲ್ ಲೆಸ್ ಹಾರ್ಮ್ಫುಲ್ ಅಂತ ಹೇಳ್ಬೋದು. ಬಟ್ ಈಗ ಇನ್ಸ್ಟೆಂಟ್ ಬಂದಿದೆಯಲ್ಲ, 1-2 ಸೆಕೆಂಡಲ್ಲಿ ನೀವು ಹಾಲಲ್ಲಿ ಹಾಕಿದ ಕೂಡಲೇ ಅದೇನು ಕಾಫಿ ಆಗುತ್ತೆ ಅಥವಾ ಬ್ಲ್ಯಾಕ್ ಕಾಫಿ, ಇದೆಲ್ಲ ನಿಮ್ಮ ನಿದ್ರೆಯನ್ನು ಸಹ ಹಾಳು ಮಾಡುತ್ತೆ. ಅದಲ್ಲದೆ ಆ್ಯಸಿಡಿಟಿ ಇಶ್ಯೂ ಈಗ ತುಂಬ ಇದೆ ಹೆಚ್ಚಿನವರಲ್ಲಿ. ನಾವು ಏನು ಹೇಳ್ತೇವೆ, ಆಮ್ಲಪಿತ್ತ ಅಂತ ಹೇಳ್ತೇವೆ, ಆ್ಯಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್, ಹೊಟ್ಟೆಯಲ್ಲಿ ಅಲ್ಸರ್ ಇದೆ, ಹೊಟ್ಟೆ ನೋವು ಬರುತ್ತೆ ಅಂತೆಲ್ಲ ಹೇಳ್ತೇವೆ. ಇದಕ್ಕೆ ಮೇಜರ್ ಕಾರಣ ಏನು ಅಂತ ಹೇಳಿದರೆ ಈ ಟೀ ಕಾಫಿ ಆನ್ ಎಂಪ್ಟಿ ಸ್ಟಮಕ್, ಅಥವಾ ಒಂದು ದಿವಸಕ್ಕೆ 8-10 ಕಪ್ ಟೀ ಕಾಫಿ ಕುಡಿದಾಗ ಹೊಟ್ಟೆ ಒಳಗೆ ನಾವು ಆ್ಯಸಿಡ್ ಹಾಕಿದಾಗೆ ಇಫೆಕ್ಟ್ ಆಗುತ್ತೆ. ಹೊಟ್ಟೆ ಒಳಗೆ ಒಂದು ಮ್ಯೂಕಸ್ ಮೆಂಬ್ರೇನ್ ಅಂತಿದೆ. ಇದು ಮ್ಯೂಕಸ್ ಮೆಂಬ್ರೇನ್ ಈಸ್ ಅ ಪ್ರೊಟೆಕ್ಟಿವ್ ಲೇಯರ್. ಉದಾಹರಣೆಗೆ ನಮ್ಮಲ್ಲಿ ಈ ಆಹಾರ ಜೀರ್ಣ ಆಗಬೇಕಾದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಲ್ಸೋ ಈ ಸೆಕ್ರೀಟೆಡ್ ಇನ್ ದ ಸ್ಟಮಕ್. ಅದೇ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಿಮ್ಮ ಮೈ ಮೇಲೆ ಬಿದ್ದರೆ ಸುಟ್ಟು ಹೋಗುತ್ತೆ, ಆದರೆ ಹೊಟ್ಟೆ ಒಳಗೆ ಅದು ಬರ್ನ್ ಆಗ್ತಾ ಇಲ್ಲ. ಯಾಕೆ? ದೆರ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್ ಆಫ್ ದ ಮ್ಯೂಕಸ್ ಮೆಂಬ್ರೇನ್. ಸೊ ಈ ಮ್ಯೂಕಸ್ ಮೆಂಬ್ರೇನ್ ಪ್ರೊಟೆಕ್ಷನ್ ಯಾವಾಗ ಹಾಳಾಗುತ್ತೆ ಅಂತ ಹೇಳಿದರೆ, ಅದಕ್ಕೆ ಇರಿಟೇಷನ್ ಆದಾಗ, ಹೆಚ್ಚು ಕಾಫಿ ಕುಡಿದಾಗ,
ಬರೀ ಹೊಟ್ಟೆಯಲ್ಲಿ ಟೀ ಕುಡಿದಾಗ ಫ್ರೀಕ್ವೆಂಟಾಗಿ ತುಂಬ ಸ್ಪೈಸಿ ಫುಡೆಲ್ಲ ತಿಂದಾಗ ಏನಾಗುತ್ತೆ ಅಂದರೆ ದೇರ್ ಈಸ್ ಡಿಸ್ಇಂಟಗ್ರೇಷನ್ ಆಫ್ ಮ್ಯೂಕಸ್ ಮೆಂಬ್ರೇನ್, ಅದು ಅದರ ಸ್ಟ್ರೆಂತನ್ನು ಕಳ್ಕೊಳ್ತದೆ. ಇದರಿಂದ ಏನಾಗುತ್ತೆ, ಅದ್ರ ಒಟ್ಟಿಗೆ ವರೀಸ್ ತುಂಬ ಇದೆ. ಈ ಟೆನ್ಷನ್ ಅಂತ ಹೇಳಿದ ಕೂಡಲೇ ಕಾಫಿ ಕುಡಿಯೋದು, ತಲೆ ಓಡಲಿಲ್ಲ ಅಂತ ಹೇಳಿದ ಕೂಡಲೇ ಕಾಫಿ ಕುಡಿಯೋದು, ವರ್ಕ್ ಲೋಡ್ ಹೆಚ್ಚಾಯಿತು ಕಾಫಿ ಕುಡಿಯೋದು. ಸೊ ದಿಸ್ ಹ್ಯಾಸ್ ಬಿಕಮ್ ಒಂದು ನೆವ ಬೇಕು ಕಾಫಿ ಕುಡಿಲಿಕ್ಕೆ, ಇದಾಗಲಿಲ್ಲ ಅದಾಗಲಿಲ್ಲ. ಇಟ್ ಇಸ್ ನಾಟ್ ಅನ್, ಕೆಲವರಿಗೆ ನಾನು ನೋಡಿದ್ದೇನೆ ಈ ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳಿದ್ರೆ ಟೀ ಕಾಫಿ ಕುಡಿಯೋದೇ ಟಾಯ್ಲೆಟ್ ಆಗೋದಿಲ್ಲ. ತಪ್ಪದು, ಟೀ ಕಾಫಿ ಕುಡಿಬೇಕಂತಿಲ್ಲ. ನೀವು ಬಿಸಿನೀರು ಕುಡಿದ್ರೂ ಸಹ ಪೆರಿಸ್ಟಾಲಿಸಿಸ್ ನಿಮ್ಮ ಇಂಟೆಸ್ಟೈನಲ್ಲಿ ಇನಿಷಿಯೇಟ್ ಆಗುತ್ತೆ. ಸೊ ಬಿಸಿ ಬಿಸಿ ಒಂದು ಅರ್ಧ ಗ್ಲಾಸ್ ನೀರು ಕುಡಿದ್ರೆ ನಿಮ್ಮ ಈ ಸಣ್ಣ ಕರುಳಲ್ಲಿ ದೊಡ್ಡ ಕರುಳಲ್ಲಿ ಮೂವ್ಮೆಂಟ್ ಆಗಿ ಮೋಷನ್ ಹೋಗುತ್ತೆ. ಬಟ್ ಕೆಲವರಿಗೆ ಅದಿದೆ, ಟೀ ಕುಡಿಯೋದೇ ಆಗೋದೇ ಇಲ್ಲ ಅಂತ. ದೀಸ್ ಆರ್ ಆಲ್ ಫಾಲ್ಸ್ ಎಡಿಕ್ಷನ್ಸ್, ಬಿಕಾಸ್ ಆಫ್ ವಿಚ್ ಈಗ ಆಸಿಡಿಟಿ ತುಂಬ ಆಗುತ್ತೆ. ಅದಲ್ಲದೆ ಬಾಯಲ್ಲಿ ಹುಣ್ಣು ಅಂತ ಹೇಳ್ತೇವೆ, ಮೌತ್ ಅಲ್ಸರ್, ಸ್ಟೊಮೆಟೈಟಿಸ್ ಇಸ್ ವೆರಿ ಕಾಮನ್. ಯಾಕಂತ ಹೇಳಿದರೆ ತಂಪು ಮಾಡೋದಿಲ್ಲ ನಾವು, ನಮ್ಮ ಶರೀರ ಆಲ್ರೆಡಿ ಈ ಎ ಸಿಯಿಂದ ಟೆನ್ಷನಿಂದ ತುಂಬ ಸ್ಪೈಸಿ ಫುಡಿಂದ ಡ್ರೈ ಆಗಿ ಹೋಗಿದೆ. ಒಂದು ಈ ಉಪ್ಪಿನಕಾಯಿ ಹಾಕ್ತೇವಲ್ಲ ಆ ಥರ ನಮ್ಮ ಶರೀರ ಆಗುತ್ತೆ, ಬರೀ ಉಪ್ಪು ಜಾಸ್ತಿ ಖಾರ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ನೀವು ಇನ್ನೊಂದಿಷ್ಟು ಈ ಕಾಫಿ ಹಾಕಿದಾಗ ಉಷ್ಣತೆ ಜಾಸ್ತಿಯಾಗಿ, ಶಾರೀರಿಕ ಉಷ್ಣತೆ ಜಾಸ್ತಿ ಆದ ಕೂಡಲೇ ಏನಾಗುತ್ತೆ, ಸ್ಟೊಮಟೈಟಿಸ್, ಮೌತ್ ಅಲ್ಸರ್ಸ್ ಆಗುತ್ತೆ. ಮತ್ತು ಅಲ್ಲಲ್ಲಿ ಕಣ್ಣಲ್ಲಿ ವಿಸೆ ಈ ಸಣ್ಣ ಕುರಗಳು ಅಂತ ಹೇಳ್ತೇವೆ, ಅದು ಉಷ್ಣ ಆದಾಗ ಆಗುತ್ತೆ. ಇಲ್ಲ ಲ್ಯಾಕ್ರಿಮೇಷನ್ ಜಾಸ್ತಿ ಆಗುತ್ತೆ ಕಣ್ಣಲ್ಲಿ, ಹೆಚ್ಚಿನವ್ರಿಗೆ ನಾವು ನೋಡ್ತೇವೆ ತುಂಬ ಇದು ಬರ್ತಾ ಇದೆ, ಅಂಟ್ತಾ ಇದೆ ಕಣ್ಣು, ಇದೆಲ್ಲ ಉಷ್ಣ ಆಗ್ತಾ ಇದೆ ಶರೀರ ಅಂತ ಅರ್ಥ. ಇದು ಯಾವುದರಿಂದ, ಹೆಚ್ಚಾಗಿ ಟೀ ಕಾಫಿ ಕುಡಿಯೋದ್ರಿಂದ. ಒಂದು ಒಮ್ಮೆ ಕುಡಿದ್ರೆ ತೊಂದರೆ ಇಲ್ಲ, ಬಟ್ ಇಟ್ ಶುಡ್ ನಾಟ್ ಬಿ ಬೆಡ್ ಟೀ, ಬೆಡ್ ಕಾಫಿ, ಹತ್ತತ್ತು ಸತಿ ಇದೆಲ್ಲ ಕುಡಿಬಾರ್ದು. ಅದರ ಬದಲಿಗೆ ಏನು ಕುಡಿಬೋದು, ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು, ಕಷಾಯಗಳು ಮಾಡ್ತಿದ್ರು. ಆ ಕಷಾಯದಲ್ಲಿ ಸಾಮಗ್ರಿಗಳು ಯಾವುದು, ಕೊತ್ತಂಬರಿ ಬೀಜ ಇರ್ತಿತ್ತು, ಜೀರಿಗೆ ಇರ್ತಿತ್ತು, ಬಡೆ ಸೋಪು ಇರ್ತಿತ್ತು, ಸಣ್ಣ ಒಂದೊಂದು ಶುಂಠಿ, ಕಾಳುಮೆಣಸು, ಅರಿಶಿನದ್ದು ಒಂದು ಸಣ್ಣ ಕೋಡು. ಸೊ ಇದನ್ನೆಲ್ಲ ಪೌಡರ್ ಮಾಡಿಬಿಟ್ಟು ಬೆಲ್ಲದಲ್ಲಿ ನೀರನ್ನು ಕುದಿಸಿ ಕಷಾಯದ ಹುಡಿ ಹಾಕ್ತಿದ್ರು, ಕಷಾಯದ ಹುಡಿಗೆ ಮತ್ತು ಸ್ವಲ್ಪ ಹಾಲನ್ನು ಹಾಕಿ ಕುಡಿತಾಯಿದ್ರು. ಸೊ ಈ ಜೀರಿಗೆ ಇದೆಲ್ಲ ಏನಿದೆ ಅಂತ ಹೇಳಿದರೆ ಇದೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಸೊ ದಿನನಿತ್ಯ ಈಗ ಕೊರೋನಾ ಬಂದಾಗ ಭಾರತ ದೇಶಕ್ಕೆ ಯಾಕದಷ್ಟು ಎಫೆಕ್ಟ್ ಆಗಲಿಲ್ಲ ಅಂತ ಹೇಳಲಿಕ್ಕೆ ಒಂದು ಕಾರಣ ಅಂತ ಹೇಳಿದರೆ, ಇನ್ ಮೋಸ್ಟ್ ಆಫ್ ಅವರ್ ಕಿಚನ್ಸ್ ವಿ ಯೂಸ್ ಆಲ್ ದೀಸ್ ಸ್ಪೈಸಸ್ ಡೈಲಿ. ಇದೆಲ್ಲ ಇಮ್ಯೂನ್ ಬೂಸ್ಟರ್ಸ್ ಅಥವಾ ಈ ಆಕ್ಸಿಡೆಂಟ್ಸ್ ಏನು ನಮ್ಮ ಶರೀರದಲ್ಲಿ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೇವೆ, ಅದನ್ನೆಲ್ಲ ಸ್ಕ್ಯಾವೆಂಜ್ ಮಾಡ್ತದೆ, ಕಟ್ ಮಾಡ್ತದೆ ಅಂತ ಹೇಳ್ಬೋದು. ಯಾಕಂದರೆ ಈ ಟರ್ಮರಿಕಲ್ಲಿ ಕುರ್ಕುಮಿನ್ ಅಂತಿದೆ, ಪೆಪ್ಪರಲ್ಲಿ ಪೈಪರಿನ್ ಅಂತಿದೆ. ಈಗ ನೀವು ಮಾರ್ಕೆಟಲ್ಲಿ ನೋಡಿದರೆ ಆಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿ ಸಿಕ್ಕಿದ್ರಲ್ಲೆಲ್ಲ ಅರಿಶಿನ ಹಾಕ್ತಾಯಿದ್ದಾರೆ, ಸಿಕ್ಕಿದ್ರಲ್ಲೆಲ್ಲ ಪೆಪ್ಪರ್ ಹಾಕ್ತಾಯಿದ್ದಾರೆ. ಬಟ್ ನಮ್ಮ ಪರಂಪರೆಯಲ್ಲಿ ಹೇಗಿತ್ತು ಅಂತ ಹೇಳಿದರೆ ಈ ಅಡಿಗೆಗೆ ಇವುಗಳನ್ನು ಉಪಯೋಗಿಸ್ಬೇಕು, ಇದರ ಕಷಾಯವನ್ನು ಮಾಡಬೇಕು ಅಂತ ಹೇಳ್ತೇವೆ. ಸೊ ಈ ಕಷಾಯಗಳನ್ನು ಕುಡಿದ್ರೆ ಈಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಪೀಪಲ್ ಆರ್ ಅವೇರ್ ಆಫ್ ಈ ಕಷಾಯದ ಹುಡಿ ಅಂತ ಹೇಳಿ ಸಿಗ್ತದೆ. ಸೊ ಇದನ್ನು ನೀವು ಫ್ರೀಕ್ವೆಂಟಾಗಿ ಕುಡಿದ್ರೆ ಏನೂ ತೊಂದರೆ ಇಲ್ಲ. ಯಾವ ಅದು ಹೇಗೆ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದರೆ, ಕೊತ್ತಂಬರಿ ಅದರಲ್ಲಿ ತಂಪು ಅಂತ ಹೇಳ್ತೇವೆ, ಈ ಪೆಪ್ಪರ್ ಸಹ ತಂಪು ಅಂತ ಹೇಳ್ತೇವೆ, ಈ ಶುಂಠಿ ಇದೆಲ್ಲ ಉಷ್ಣ ಅಂತ ಹೇಳ್ತೇವೆ. ಸೊ ಅದನ್ನು ಹೇಗೆ ಹಾಕಿರ್ತಾರೆ ಅಂತ ಹೇಳಿದರೆ, ಇಟ್ ಈಸ್ ಸಚ್ ಎ ಬ್ಯಾಲೆನ್ಸ್ಡ್ ವೇ, ಉಷ್ಣ ಶರೀರದವ್ರಿಗೂ ಉಷ್ಣ ಆಗೋದಿಲ್ಲ, ತಂಪು ಶರೀರದವ್ರಿಗೂ ತಂಪಾಗದ ಹಾಗೆ ಅದೊಂದು ಫಾರ್ಮುಲೇಟ್ ಮಾಡಿದಂತಹ ಕಷಾಯದ ಹುಡಿ. ಸೊ ಇನ್ಸ್ಟೆಡ್ ಆಫ್ ಫ್ರೀಕ್ವೆಂಟ್ಲಿ ಡ್ರಿಂಕಿಂಗ್ ದಿಸ್ ಕಾಫಿ, ಕ್ಯಾರಿ ದಿಸ್. ಅದರಲ್ಲಿ ಬೇಕಿದ್ರೆ ಈ ಜ್ಯೇಷ್ಠ ಮಧು, ಎಷ್ಟಿ ಮಧು ಅಂತ ಹೇಳ್ತೇವೆ, ಜ್ಯೇಷ್ಠ ಮಧು ಇಸ್ ದ ಬೆಸ್ಟ್ ಬೆಸ್ಟ್, ನಿಮಗೆ ಒಳ್ಳೆಯದಾದಂಥ ಆ್ಯಸಿಡಿಟಿಗೆ ಒಂದು ಮದ್ದು ಅಂತ ಹೇಳ್ಬೋದು. ಸೊ ಈ ಜ್ಯೇಷ್ಠ ಮಧುವನ್ನು ಸಹ ಅದರಲ್ಲಿ ಹಾಕಿದರೆ ಆ್ಯಸಿಡಿಟಿ ಅಂತೂ ಖಂಡಿತವಾಗಿ ಬರೀದಿಲ್ಲ ಮನುಷ್ಯರಲ್ಲಿ. ಸೊ ಈ ಸ್ಟ್ರೆಸ್ಡ್ ಲೈಫಲ್ಲಿ ಯಾವಾಗ ಎ ಸಿ ಎಕ್ಸ್ಪೋಜರ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಈ ಕಾಫಿಯ ದುಷ್ಪರಿಣಾಮದಿಂದ ಹೇಗೆ ಶರೀರವನ್ನು ಕಾಪಾಡಬಹುದು ಅಂತ ಹೇಳಿದರೆ, ಈ ಮನೆಯಲ್ಲಿ ಮಾಡಿದಂತಹ ಹೋಮ್ ಮೇಡ್ ಕಷಾಯಗಳನ್ನು ಮಕ್ಕಳಲ್ಲೂ ಕೊಟ್ಟರೆ ಈಗ ನಮಗೆ ತುಂಬ ಖುಷಿಯಾಗುತ್ತೆ. ಸಣ್ಣ ಸಣ್ಣ ಮಕ್ಕಳು ಟೀ ಕಾಫಿ ಕುಡಿತಾರೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಒಂದು ಇಟ್ ಇಸ್ ಲೈಕ್ ಅನ್ ಎಲೈಟ್ ದಿಸ್ ಥಿಂಗ್, ನೋಡಿ ನಾನು ಇಷ್ಟು ಸಣ್ಣ ಮಗು ಟೀ ಕುಡಿತಾ ಇದೆ, ಕಾಫಿ ಕುಡಿತಾ ಇದೆ, ಇಟ್ಸ್ ನಾಟ್ ಅ ಗುಡ್ ಇಶ್ಯೂ. ಅವರಲ್ಲೂ ಏನಾಗಿದೆ ಅಂದರೆ ಹಾಲು ಕುಡಿಲಿಕ್ಕೆ ಕೇಳೋದಿಲ್ಲ ಮಕ್ಕಳು. ಸೊ ಆದಷ್ಟು ಆ ಮಕ್ಕಳಲ್ಲಿ ನಾವು ಈ ದುಷ್ಪರಿಣಾಮ ಬೀರುವಂತಹ ಹ್ಯಾಬಿಟ್ಸ್ಗಳನ್ನು ಅವರಲ್ಲಿ ಹಾಕದೆ ಒಳ್ಳೆಯ ಇದನ್ನು ಮಾಡಿದರೆ ನಮ್ಮ ಶರೀರಕ್ಕೆ ಮುಂದೆ ಸಹ, ಯಾಕಂದರೆ ಇದೇ ಒಂದೇ ಬಾಡಿ ಅಲ್ವಾ, ಸ್ಪೇರ್ ಪಾರ್ಟ್ಸ್ ಥರ ನೀವು ಲಿವರ್ ತೆಗೆದ್ರಿ, ಕಿಡ್ನಿ ತೆಗೆದ್ರಿ, ಎಲ್ಲ ಆರ್ಗನ್ಸನ್ನು ತೆಗೆದ್ರೆ ಲಾಸ್ಟಲ್ಲಿ ಏನು ಉಳಿತದೆ, ಸ್ಕೆಲಿಟನ್ ಮಾತ್ರ ಉಳಿತು. ಸೊ ಸೇಮ್ ಬಾಡಿ ವಿ ಹ್ಯಾವ್ ಟು ಕ್ಯಾರಿ ಫಾರ್ 60-70 ಇಯರ್ಸ್ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ ವಿತ್ ಸಮ್ ಗುಡ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು.